का दौरा चल रहा है, उस लफड़े को ग्रुपिज्म को खत्म करने के लिए हमारे मीनाक्षी मैडम ने खास करके कमल नगर में हमारे संतोष जी करवे साहब थोड़ा तालुका पंचायत के अध्यक्ष बनने वाले थे, मगर थोड़ा तो नाराज हो गए। मैं उनको और मैडम जी ने समझाए कि आप ईश्वर साहब के पीछे रहो, आप तालुका पंचायत हो क्या जिला पंचायत के अध्यक्ष ईश्वर साहब बनाने के बोल के मैडम बोल के इसी प्रकार यहाँ पर लिंगप्पा महाजन साहब, हमारे प्रवीण कदम, श्याम कुमार बिरादार, ये सभी लोगों को और हमारे मधुर पंचायत में ನಿನ್ನೆ ಸನ್ಮಾನ್ಯ ನಮ್ಮ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಅವರು ಒಂದು ಬೀದ ಉತ್ಪಾದನೆ ಕಾಲದಲ್ಲಿ ಪ್ರೆಸ್ ಕರೆದಿದ್ರು. ನಾನು ಗಂಟೆ ಘೋಷವಾಗಿ ಹೇಳಿದ್ದೀನಿ, ನಿಮ್ಮ ಅವರ ಸಚಿವರು ಏನು ಮಾಡಿದಾರ, ಇವತ್ತೇನು ಮೆಡಿಕಲ್ ಡೈರೆಕ್ಟರ್ ಮಾಡಬೇಕಂದ್ರೆ ಏನು ಮಾಡಿದಾರ, ಪಿಡಬ್ಲ್ಯೂಡಿ ಎಕ್ಸ್ಕ್ಲೂಸಿವ್ ಅಂದ್ರೆ ಏನು ಮಾಡಬೇಕಾಗಿ ಎಲ್ಲ ನಮ್ಮ ಎದುರಿದೆ, ಯಾರಿಗೂ ಕೂಡ ಕದ್ದಿ ಮುಚ್ಚಿ ಇಲ್ಲ. ಅದಕ್ಕೆ ದಯಮಾಡಿ ನಿಮ್ಮ ಸಹಕಾರ ಇರಲಿ, ನಾವು ಯಾರು ಕೂಡ ಹೆದರಬೇಡ್ರಿ, ನಿಮ್ ಜೊತೆ ನಾವಿದೀವಿ. ಈಶ್ವರ್ ಖಂಡ್ರೆ ಹೇಳ್ತಾರ ಬರೀ ಈಗಾಗಲೇ ಲಕ್ಕಲ್ ಹಾಕಿದವರು ಅವ್ರಿಗೆ ಮತ ಕೊಡ್ಬೇಕಾ? ನಿಮಗೆ ಆತ್ಮೀಯ ಬಂಧುಗಳೇ, ಇವತ್ತು ಆಲೋಚನೆ ಮಾಡಿ ಒಂದು ಮಾತು ನೆನಪಿನಲ್ಲಿಡಿ, ಬರುವ ಒಂದು ವರ್ಷ ಮೂರು ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೆದು ನೂರಕ್ಕೆ ಮೂರು ಪಕ್ಷ ಬಂದಾಗ ಇರ್ಬೇಕಿಲ್ಲ. ಅದಕ್ಕೆ ಇವತ್ತು ನೀವೆಲ್ಲ ಕಮಲ್ ನಗರ, ಕಮಲ್ ನಗರ ಅಂದ್ರೆ ನಮ್ಗೆ ಅತ್ಯಂತ ಆತ್ಮೀಯವಾದಂತ ಅನ್ಯೋನ್ಯವಾದಂತ ಪ್ರದೇಶ. ನಮ್ ತಂದೆಯವರು ಸೇವೆ ಮಾಡಿದ್ದಾರೆ, ಈ ಭಾಗಕ್ಕಾಗಿ ಹೋರಾಟ ಮಾಡ್ಯಾರ. ನಮ್ಮ ಸಂಸ್ಥೆ ಇದೆ, ಅನೇಕ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದೀರಿ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗಿದ್ದೀರಿ. ಸರ್ ನಮ್ಮ ಮೊಮ್ಮಗ ಇದ್ರಿ ಸರ್, ನಮ್ಮ ತಾಲೂಕಲ್ಲಿ.